ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ, ರೇಖಾ ಟ್ಯಾಲೆಂಟ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತಂದಿರುವಂತ ಒಂದು ವಿಷಯ ಬಂದ್ಬಿಟ್ಟು ದೇವ್ರ ಮನೆಯಲ್ಲಿ ಮುಖ್ಯವಾಗಿ ಇರಬೇಕಾದಂತ ಏನೇನು ವಸ್ತುಗಳು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಒಂದು ವಿಡಿಯೋ ಬಂದ್ಬಿಟ್ಟು ಬಿಗಿನರ್ಸ್ಗೆ ತುಂಬಾನೇ ಯೂಸ್ ಆಗುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ದಿರಾನು ಇರುತ್ತೆ. ಕೆಲವೊಂದು ವಿಶೇಷವಾದ ದಿನಗಳಲ್ಲಿ ಮತ್ತೆ ನಾರ್ಮಲ್ ಆಗಿ ಪೂಜಾ ಡೇಸ್ಗಳಲ್ಲಿ ನಾವು ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಇದನ್ನೆಲ್ಲ ಯೂಸ್ ಮಾಡೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ಮುಂದೆ ಕೆಲವೊಂದು ಟಿಪ್ಸ್ಗಳು ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ಇವತ್ತು ಬಂದ್ಬಿಟ್ಟು ತುಂಬಾನೇ ಒಂದು ಯೂಸ್ಫುಲ್ ಆಗಿರುವಂತ ವಿಡಿಯೋ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಇವಾಗ ವಿಡಿಯೋ ನೋಡ್ಕೊಂಬರೋಣ. ಈಗ ನೋಡಿ, ಮೊದಲನೇದಾಗಿ ಅರ್ಶಿನ ಕುಂಕುಮ ತಗೊಂಡಿದ್ದೀನಿ. ಅರ್ಶಿನ ಕುಂಕುಮ ಮುಖ್ಯವಾಗಿ ಮನೇಲಿ ಇರಬೇಕು, ಯಾವಾಗಷ್ಟೇ ಖಾಲಿ ಆಗಬಾರ್ದು. ಸ್ವಲ್ಪ ಇದ್ದಂಗೆ ನೀವು ತಂದಿಟ್ಕೊಳ್ಳಿ. ಸೊ ದೇವ್ರ ಮನೇಲಿ ಯಾವುದೇ ಪದಾರ್ಥ ಆಗಲಿ ಸ್ವಲ್ಪ ಇದ್ದಂಗೆ ತಂದಿಟ್ಕೋಬೇಕು. ಖಾಲಿ ಆಯಿತು ಅಂತ ನೀವು ಅವಾಗವಾಗ ಹೇಳ್ಕೋಬಾರ್ದು, ಅದು ಒಳ್ಳೆಯದು ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ದೀಪದ್ದೆಣ್ಣೆ, ನೆಕ್ಸ್ಟ್ ಬಂದ್ಬಿಟ್ಟು ರೋಸ್ ವಾಟರ್ ತೆಗೆದಿಟ್ಕೊಂಡಿದ್ದೀನಿ. ಪನ್ನೀರ್ ಅಂತಲೂ ಹೇಳ್ಬೋದು ಅಥವಾ ರೋಸ್ ವಾಟರ್ ಅಂತಲೂ ಹೇಳ್ಬೋದು. ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆನಂತರ ಸಾಂಬ್ರಾಣಿ ಪೌಡರ್ ಈ ಥರ ಡಬ್ಬಿ ತೊಗೊಂಡಿದ್ದೀನಿ, ಪ್ಯಾಕೆಟಲ್ಲೂ ಸಿಗುತ್ತೆ. ಕೆಲವೊಂದು ವಿಶೇಷ ದಿನಗಳಲ್ಲಿ ಅಥವಾ ಹಬ್ಬಗಳಲ್ಲಿ ನಾನು ಯೂಸ್ ಮಾಡ್ತಾ ಇರ್ತೀನಿ. ನಂಗೆ ತುಂಬಾ ಇಷ್ಟ ಸಾಂಬ್ರಾಣಿ ಪೌಡರ್ ಅಂದರೆ. ಅದರಲ್ಲಿ ದಪ್ಪಕ್ಕೆ ಉಂಡೆ ಥರದ್ದು ಸಿಗುತ್ತೆ. ನೆಕ್ಸ್ಟ್ ಬೆಂಕಿಪಟ್ಟಣ. ಆನಂತರ ಇದು ವಿಭೂತಿ ಪೌಡರ್ ಅಂತಾರೆ, ಬಿಳಿ ಇದು ವೈಟ್ ಪೌಡರ್ ಥರ ಇರುತ್ತೆ. ಇದನ್ನು ಕೆಲವೊಂದು ಬೇರೆ ಥರದಕ್ಕೂ ಟಿಪ್ಸ್ಗೆ ಯೂಸ್ ಮಾಡ್ಬೋದು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಥವಾ ಬೊಟ್ಟಾಗಿ ಇಟ್ಕೋಬೋದು ನಾವು. ಮತ್ತು ನೆಕ್ಸ್ಟ್ ಅಗರಬತ್ತಿ. ಅಗರಬತ್ತಿ ಅಂದರೆ ಎಲ್ರಿಗೂ ಗೊತ್ತಿರೋದೇ. ಸೊ ಇದು ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ದೇವ್ರ ಫೋಟೋಗೆ ಬೊಟ್ಟಿಡೋದಕ್ಕೆ ನಾನು ಈ ಥರ ಗಂಧ ಯೂಸ್ ಮಾಡ್ತೀನಿ. ಇದಿಲ್ಲ ಅಂದರೆ ಇನ್ನೊಂದು ಥರ ನೋಡಿ, ಈ ಥರ ಡಬ್ಬಿಗಳಲ್ಲಿ ಸಿಗುತ್ತೆ, ಇದು ಟ್ಯಾಬ್ಲೆಟ್ ಥರ ಸಿಗುತ್ತೆ. ಎರಡೂ ಚೆನ್ನಾಗಿರುತ್ತೆ, ನಾನು ಎರಡೂ ಯೂಸ್ ಮಾಡ್ತಾ ಇರ್ತೀನಿ. ಈ ಥರ ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮಗೆ ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಅದು ಬಂದ್ಬಿಟ್ಟು ಸ್ವಲ್ಪ ಉದ್ದಕ್ಕೆ ಬರುತ್ತೆ, ಚಾಕ್ ಪೀಸ್ ಥರ ಬರುತ್ತೆ, ಯಾವುದಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು 1 ವರ್ಷ 2 ವರ್ಷ ಅದನ್ನು ಖಾಲಿ ಆಗೋದಿಲ್ಲ. ಈ ಥರ ನಾನು ಬತ್ತಿ ಯೂಸ್ ಮಾಡ್ತೀನಿ. ಸೊ ನೀವು ಕಾಟನ್ ಹತ್ತಿದ್ದು ಯೂಸ್ ಮಾಡೋದಾದರೆ ಅದು ಕೂಡ ಮಾಡ್ಕೋಬೋದು. ನಾನು ಇದನ್ನು ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ, ನಿಧಾನ ಕುರಿಯುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ಬತ್ತಿ ಬಂದ್ಬಿಟ್ಟು ನಾನು ತುಪ್ಪದ ದೀಪ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ತುಪ್ಪದ ದೀಪ ಮಾಡೋದಂತ ತೋರಿಸ್ಕೊಡ್ತೀನಿ. ಮತ್ತು ಕರ್ಪೂರ, ಕರ್ಪೂರ ಅನ್ನು ತುಂಬ ದಿವಸ ಕರಗದೇ ಇರೋಂಗೆ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಯಾವ ಥರ ದೇವ್ರ ಪೂಜೆಗೆ ಬೇಕಾಗಿರುವಂಥ ಟಿಪ್ಸ್ಗಳು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದೇ ತುಪ್ಪದ ದೀಪ. ಸೊ ಈ ಥರ ಇದು ಕರಗದೇ ಇರೋಂಗೆ ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಕೂಡ ಅಂಗಡಿಯಿಂದ ತಂದಿರೋದೆ. ಶುಕ್ರವಾರ ಸೋಮವಾರ ಆದರೆ ನಾನು ದೀಪ ತುಪ್ಪದ ದೀಪ ಇಡ್ತೀನಿ. ಇದು ಬಂದ್ಬಿಟ್ಟು ನನ್ನ ಫೇವ್ರೇಟ್ ಸಾಂಬ್ರಾಣಿ ಅಂತಲೇ ಹೇಳ್ಬೋದು. ಇದು ನೈವೇದ್ಯದ್ದು, ತುಂಬಾ ಚೆನ್ನಾಗಿದೆ. ಇದು ಮಾತ್ರ ಕಂಪಲ್ಸರಿ ಇಡಿ. ನೀವು ಅಗರಬತ್ತಿ ಇಷ್ಟಪಡದೇ ಇರೋರು ಈ ಥರ ಸಾಂಬ್ರಾಣಿ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ದೇವ್ರ ಪೂಜೆಗೆ ಬೇಕಾಗಿರುವಂಥ ಇದು ಜವಾದಿ ಪೌಡರ್ ಅಂತಾರೆ, ಚಿಕ್ಕ ಬಾಟ್ಲಲ್ಲಿ ಸಿಗುತ್ತೆ. ಇದಂತೂ ತುಂಬಾ ಒಂದು ಶ್ರೇಷ್ಠ ಅಂತಲೇ ಹೇಳ್ಬೋದು, ಒಳ್ಳೆ ಘಮ ಇರುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ಇದ್ರ ಜೊತೆಗೆ ಪಚ್ಚಕರ್ಪೂರನು ತಗೊಂಡಿದ್ದೀನಿ. ಪಚ್ಚಕರ್ಪೂರನು ಅಷ್ಟೇ, ನಾವು ಪೂಜೆಗೆ ಯೂಸ್ ಮಾಡ್ಕೋಬೋದು ಅಥವಾ ಅಡುಗೆಗಳು ಕೂಡ ಪ್ರಸಾದ ಮಾಡುವಾಗ ಯೂಸ್ ಮಾಡ್ಕೋಬೋದು. ಸೊ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಬಂದು ಬಿಗಿನರ್ಸ್ಗೆ ಯೂಸ್ ಆಗಲಿ, ಗೊತ್ತಿಲ್ದಿರೋರಿಗೂ ಗೊತ್ತಾಗಲಿ ಅನ್ನೋದು ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಖಂಡಿತ ಇದು ಎಲ್ರಿಗೂ ಗೊತ್ತಿರುತ್ತೆ, ಕೆಲವೊಂದು ಮಿಸ್ ಮಾಡಿದರೆ ಖಂಡಿತ ಇದನ್ನು ತಗೊಳ್ಳಿ, ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗಿದೆ. ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತಾನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.